ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು 2.4.3 ಸೃಜನಶೀಲತೆಯನ್ನು ಪೋಷಿಸುವಂತಹ ಕ್ರಮಗಳು ಯಾವುವು ಅನ್ನೋದನ್ನು ನೋಡೋಣ. ಸೃಜನಶೀಲತೆ ಅಂತಂತಂದರೆ ನಾವು ಅದು ಹೊಸದನ್ನು ಸೃಷ್ಟಿಸುವುದು ಅಂತ ಹೇಳ್ತೀವಿ. ಆದರೆ ಅದು ಹುಟ್ಟಿನಿಂದಲೇ ಬರಬೇಕು ಅಂತ ಏನಿಲ್ಲ. ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಹುಟ್ಟಿನಿಂದಲೇ ಹೊಸ ಹೊಸದಾಗಿರುವಂಥ ವಿಚಾರ ಮಾಡುವಂಥ ಸಾಮರ್ಥ್ಯ ಇರ್ತದೆ. ಇನ್ನಿತರ ವ್ಯಕ್ತಿಯಲ್ಲಿಯೂ ಕೂಡ ಅದು ಇರ್ತದೆ, ಆದರೆ ಅದು ಹೊರಗೆ ಬರೋದಿಲ್ಲ, ಅದು ಹಿಡನ್ ಆಗಿರ್ತದೆ. ಯಾಕೆ ಅಂತಂತಂದರೆ ಈ ವ್ಯಕ್ತಿಗಳಿಗೆ ಕೊಡುವಂತಹ ಸ್ವಾತಂತ್ರ್ಯ ಆಗಿರ್ಬೋದು, ಮತ್ತು ಅವರನ್ನು ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿಯಾಗಿರುವಂತಹ ಘಟನೆಗಳು ಅವರ ಪರಿಸರದಲ್ಲಿ ಅವರ ಕುಟುಂಬದಲ್ಲಿ ನಡೀತಾ ಇದ್ವು ಅಂತಂತಂದರೆ ಅವರಲ್ಲಿರುವಂತಹ ಸೃಜನಶೀಲತೆ ಅಲ್ಲೇ ಉಳಿದು ಬಿಡ್ತದೆ, ಅದು ಹೊರಗೆ ಬರೋದಿಲ್ಲ. ಅದಕ್ಕೆ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮನೆಯಲ್ಲಿ ಪೋಷಕರು ಏನು ಮಾಡಬೇಕು ಅಂತಂದರೆ, ವ್ಯಕ್ತಿಯಲ್ಲಿರುವಂತಹ ಸೃಜನಶೀಲತೆಯನ್ನು ಹೊರಗೆಳೆಯುವಂತಹ, ಅದನ್ನು ಪೋಷಿಸುವಂತಹ, ಅದನ್ನು ಬೆಳೆಸುವಂತಹ ಕ್ರಮವನ್ನು ಕೈಗೊಳ್ಳಬೇಕು. ಅವು ಯಾವುವು ಅನ್ನೋದನ್ನು ನಾವಿವಾಗ ನೋಡೋದಾದರೆ, ಮೊದಲನೇದಾಗಿ ನಮ್ಯತೆ. ನಮ್ಯತೆ ಅಂತಂದರೆ ಫ್ಲೆಕ್ಸಿಬಿಲಿಟಿ, ಅದು ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಯಾವತ್ತೂ ಸ್ವಚ್ಛವಾಗಿರುವಂತಹ ಗುಣ ಇರ್ತದೆ, ಹುಟ್ಟುತ್ತಾ ಹುಟ್ಟುತ್ತಾ ಸ್ವಚ್ಛವಾಗಿರುವಂತಹ ಗುಣ, ಇರೋದನ್ನು ಇರೋ ಹಾಗೆ ಹೇಳುವಂತಹ ಗುಣನೇ ಇರ್ತದೆ. ಆದರೆ ಸಮಾಜದ ಮಧ್ಯದಲ್ಲಿ ಹಲವಾರು ವಿಚಾರಗಳಿಂದ ಹಲವಾರು ವ್ಯಕ್ತಿಗಳ ಜೊತೆಗೂಡಿ ಬೆಳೆಯುವಂತಹ ವ್ಯಕ್ತಿಗೆ ಆ ಗುಣ ಬರ್ತಾ ಬರ್ತಾ ಮಾಯವಾಗ್ತಾ ಹೋಗ್ತದೆ. ಅದಕ್ಕೆ ಆ ಗುಣ ಮಾಯವಾಗದ ರೀತಿಯಲ್ಲಿ ನಮ್ಯತೆಯ ಗುಣವನ್ನು ಬೆಳೆಸುವ ರೀತಿಯಲ್ಲಿ ಪೋಷಕರು ಮತ್ತು ಶಿಕ್ಷಕರು ಆ ಗುಣವನ್ನು ಪೋಷಿಸ್ತಾ ಬರಬೇಕಾಗ್ತದೆ. ಆಮೇಲೆ ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸಿನವನಾಗಿರಬೇಕು. ವಿದ್ಯಾರ್ಥಿ ಯಾವತ್ತೂ ತೆರೆದ ಮನಸ್ಸಿನವನಾಗಿರ್ತಾನೆ, ಅಂದರೆ ಹೊಸ ಸಾಧ್ಯತೆಗಳು, ಹೊಸ ವಿಚಾರಗಳನ್ನು ಕ್ಯಾಚ್ ಮಾಡಿಕೊಳ್ಳುವಂತಹ ಪಡೆದುಕೊಳ್ಳುವಂತಹ ವ್ಯಕ್ತಿಯಾಗಿರ್ತಾನೆ. ಆದರೆ ಸಮಾಜದ ಮಧ್ಯದಲ್ಲಿ ಅವನು ಬೆಳೀತಾ ಇರೋದರಿಂದ ಅವುಗಳು ಕೆಲವೊಂದು ಸಂದರ್ಭದಲ್ಲಿ, ಅಂದರೆ ಕೆಲವೊಬ್ಬ ವ್ಯಕ್ತಿಗಳಲ್ಲಿ ದೂರವಾಗುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕೆ ಹೊಸ ಕಲ್ಪನೆಯನ್ನು ಹೊಂದಲಿಕ್ಕೆ ಅಥವಾ ಯಾವುದೇ ಸಮಸ್ಯೆಗಳನ್ನು ಹೊಸ ರೀತಿಯಾಗಿ ಪರಿಹರಿಸಿಕೊಳ್ಳುವಲ್ಲಿ ಆ ವ್ಯಕ್ತಿಯನ್ನು ಸ್ವತಂತ್ರ ವ್ಯಕ್ತಿಯನ್ನಾಗಿ ಮಾಡಿದಾಗ ಅವನು ತೆರೆದ ಮನಸ್ಸಿನವನಾಗ್ತಾನೆ. ಎಲ್ಲವನ್ನು, ಎಲ್ಲ ವಿಚಾರಗಳನ್ನು ಆಹ್ವಾನಿಸುವಂತಹ, ಆ ಎಲ್ಲ ವಿಚಾರಗಳನ್ನು ಆಹ್ವಾನಿಸಿಕೊಂಡು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಅರ್ಥೈಸಿಕೊಂಡು ಹೊಸ ಕಲ್ಪನೆಗಳ ಮೂಲಕ ಮುಂದುವರಿಯುವಂತಹ ವ್ಯಕ್ತಿಯಾಗೋದಕ್ಕೆ ಪೋಷಣೆಯನ್ನು ನೀಡಬೇಕಾಗ್ತದೆ. ನೆಕ್ಸ್ಟ್ ಒನ್, ಬುದ್ಧಿ ಮಂಥನ ತಂತ್ರ. ಮಂಥನ ಅಂತಂದರೆ ಏನು? ಮಂಥನ ಅಂತಂದರೆ ಕಟಿಯುವುದು. ಸಮುದ್ರ ಮಂಥನ ಹೆಸರು ಕೇಳಿರಲ್ಲ? ಸಮುದ್ರ ಮಂಥನ ಅಂತಂದರೆ ರಾಕ್ಷಸರು ಮತ್ತು ದೇವತೆಗಳು ಕೂಡ್ಕೊಂಡು ಸಮುದ್ರವನ್ನು ಕಟಿದ್ರು. ಹಾಂ, ಅವಾಗ ವಿಷ ಹೊರಗೆ ಬಂತು. ಮಜ್ಜಿಗೆ ಕಟೀತಾರೆ ನೋಡ್ರಿ, ಮಜ್ಜಿಗೆ ಬೆಣ್ಣೆಯನ್ನು ಕಟೀತಾರಲ್ಲ, ಅದು ಕೂಡ ಮಂಥನನೇ. ಇಲ್ಲಿ ಬುದ್ಧಿ ಮಂಥನ ಅಥವಾ ಮನಮಂಥನ ಅಂತಂದರೆ ಮನಸ್ಸನ್ನು ಕಟಿಯುವುದು. ಕಟಿಯುವುದು ಅಂತಂದರೆ ಏನು ಅಲ್ಲಿ ಅಂದರೆ ಸ್ಮೂತಾಗಿ ಮಾಡೋದು. ಹಾಂ, ಮಾಡುವುದರ ಮೂಲಕವಾಗಿ ಅಲ್ಲಿ ಒಂದು ಹೊಸದು ಉತ್ಪತ್ತಿಯಾಗ್ತದೆ. ಯಾವ ರೀತಿಯಾಗಿ ಮಜ್ಜಿಗೆಯಲ್ಲಿ ಬೆಣ್ಣೆ ಉತ್ಪತ್ತಿಯಾಗ್ತದೋ ಆ ರೀತಿಯಾಗಿ ಬುದ್ಧಿಯನ್ನು ಎಲ್ಲ ರೀತಿಯಿಲ್ಲ ರೀತಿಯಲ್ಲೂ ವಿಚಾರಿಸಿ ನೋಡಿದಾಗ, ಕಟ್ಟದು ನೋಡಿದಾಗ, ಆವಾಗ ಆ ವ್ಯಕ್ತಿಯಲ್ಲಿ ಒಂದು ಹೊಸದಾಗಿರುವಂತಹ ಅಂಶ ಉದ್ಭವ ಆಗ್ತದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಬುದ್ಧಿಮಂಥನ ಅಂತ ಕರಿತೀವಿ. ಈ ಬುದ್ಧಿಮಂಥನ ಅಥವಾ ಮನಮಂಥನವನ್ನು ವಿದ್ಯಾರ್ಥಿಯಲ್ಲಿ ಹೇಗೆ ಉಂಟು ಮಾಡಬೇಕು ಅಂತಂದರೆ, ಯಾವುದಾದರೊಬ್ಬ ವಿದ್ಯಾರ್ಥಿಗೆ ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದಾದರೊಂದೊಂದು ಸಮಸ್ಯೆಗಳನ್ನು ಕೊಟ್ಟು ಆ ಸಮಸ್ಯೆಗಳನ್ನು ಪೂರ್ತಿಯಾಗಿ ತಿರುವಿ ಹಾಕ್ಲಿಕ್ಕೆ ಹಚ್ಚಬೇಕು. ಹಲವಾರು ವಿಚಾರಗಳಿಂದ ಆ ಸಮಸ್ಯೆಗಳನ್ನು ಹೆಂಗೆ ಬಿಡಿಸಬೇಕು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದರ ಮೂಲಕವಾಗಿ, ವೈವಿಧ್ಯಮಯವಾಗಿ ವಿಚಾರಿಸೋದಕ್ಕೆ ಅವರಿಗೆ ಸ್ವತಂತ್ರವನ್ನು ಕೊಟ್ಟು ಅದರ ಮೂಲಕ ಏನು ಉತ್ಪತ್ತಿಯಾಗ್ತದಲ್ಲ ಅದು ಅತ್ಯಂತ ಮಹತ್ವಪೂರ್ಣವಾಗಿದ್ದಿರ್ತದೆ. ಆ ರೀತಿಯಾಗಿರುವಂತಹ ಪ್ರತಿಕ್ರಿಯೆಗೆ, ಆ ರೀತಿಯಾಗಿರುವಂತಹ ವಿಚಾರಗಳಿಗೆ ಅವಕಾಶ ಮಾಡಿಕೊಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸೃಜನಶೀಲತೆಯನ್ನು ಪೋಷಿಸಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್, ಮನೋವೈಜ್ಞಾನಿಕ ಸ್ವಾತಂತ್ರ್ಯ ಮತ್ತು ರಕ್ಷಣೆ. ಮನೋವೈಜ್ಞಾನಿಕ ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿಯನ್ನಾಗಲಿಕ್ಕೆ ಅಥವಾ ಸೃಜನಶೀಲ ವ್ಯಕ್ತಿಯ ಉಗಮಕ್ಕೆ ಇದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಪಾತ್ರವನ್ನು ವಹಿಸ್ತದೆ. ಶಿಕ್ಷಕರಾಗಿರ್ಬೋದು ಅಥವಾ ಪಾಲಕರಾಗಿರ್ಬೋದು, ಮಕ್ಕಳಿಂದ ಸಾಮಾನ್ಯ ಪ್ರತಿಕ್ರಿಯೆಗಳನ್ನು ಯಾವತ್ತೂ ನಿರೀಕ್ಷಿಸ್ಬೋದು. ಅಂದರೆ ಎಲ್ಲರೂ ಹೆಂಗಿರ್ತಾರೋ ಹಾಗೆ ನನ್ನ ಮಕ್ಕಳಿರಲಿ, ಎಲ್ಲರೂ ಹೇಗಿರ್ತಾರೆ ಅದೇ ರೀತಿಯಾಗಿ ನನ್ನ ವಿದ್ಯಾರ್ಥಿಗಳಿರಲಿ ಅಂತ ಬಯಸಬಾರ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಒಬ್ಬರಿಗಿಂತ ಇನ್ನೊಬ್ಬ ವಿಭಿನ್ನನಾಗಿರ್ತಾನೆ. ಆ ನಿರೀಕ್ಷೆ, ನಾವೇನು ಈ ಒಂದೇ ರೀತಿಯಾಗಿರಲಿ ಅಂತ ಬಯಸ್ತೀವಲ್ಲ, ಇದು ಏನು ಮಾಡ್ತದೆ ಅಂತಂತಂದರೆ ಆ ವಿದ್ಯಾರ್ಥಿಯಲ್ಲಿರುವಂಥ ಸೃಜನಶೀಲತೆಯನ್ನು
ಕುಂದಿಸ್ತದೆ, ಅದನ್ನು ನಾಶ ಮಾಡ್ತದೆ. ಆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ವಿಶೇಷವಾಗಿರುವಂತಹ ವಿಚಾರ ಏನಿರ್ತದಲ್ಲ, ವಿಶೇಷವಾಗಿರುವಂತಹ ವರ್ತನೆ ಏನಿರ್ತದಲ್ಲ, ಅದನ್ನು ಬೆಳಿಲಿಕ್ಕೆ ಬಿಡಬೇಕು. ಅದು ಬೆಳೆದಾಗ ಮಾತ್ರ ಅವನು ಸೃಜನಶೀಲ ವ್ಯಕ್ತಿ ಆಗ್ತಾನೆ. ಆಮೇಲೆ ಮೂಲಭೂತತೆಯನ್ನು ಉತ್ತೇಜಿಸುವುದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಮೂಲಭೂತವಾಗಿರುವಂತಹ ಕಲಿಕೆ ಇರ್ತದೆ, ಮೂಲಭೂತವಾಗಿ ಅಡಗಿರುವಂತಹ ಗುಣ ಇರ್ತದೆ. ಅದನ್ನು ಬಿಟ್ಟು ಅವನನ್ನು ಯಾಂತ್ರಿಕ ಕಲಿಕೆಗೆ, ಯಾಂತ್ರಿಕ ಸ್ಮೃತಿಗೆ ಪೈಪಾಟ್ ಮಾಡ್ಲಿಕ್ಕೆ ಹಚ್ಚುವುದು, ಹಾಂ, ಈ ರೀತಿಯಾಗಿರುವಂತಹ ಗುಣಗಳನ್ನು ತೆಗೆದುಹಾಕಿ ಅವರನ್ನು ಸ್ವತಂತ್ರವಾಗಿ ಅರ್ಥೈಸಿಕೊಳ್ಳುವುದಕ್ಕೆ, ಸ್ವತಂತ್ರವಾಗಿ ತಿಳಿದುಕೊಳ್ಳುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟು ಅವರಲ್ಲಿರುವಂತಹ ಮೂಲಭೂತತೆಯನ್ನು ಉತ್ತೇಜಿಸುವಂತಹ ಕೆಲಸ ಆಗಬೇಕು. ನೆಕ್ಸ್ಟ್ ಒನ್, ವಿಸ್ತರಿಸುವುದು. ಯಾವುದೇ ವಿಚಾರವನ್ನು, ಯಾವುದೇ ಅಂಶವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ವಿಸ್ತರಿಸುವುದಕ್ಕೆ ಒಂದು ಸಣ್ಣ ಶಬ್ದವನ್ನು ಕೊಟ್ಟು, ಸಣ್ಣ ವಿಚಾರವನ್ನು ಕೊಟ್ಟು, ಸಣ್ಣ ಸಮಸ್ಯೆಯನ್ನು ಕೊಟ್ಟು ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಬಿಡಬೇಕು. ಆವಾಗ ಅವರಲ್ಲಿರುವಂತಹ ವಿಸ್ತರಿಸುವಂತಹ ಗುಣ ಹೆಚ್ಚಾಗ್ತದೆ. ಯಾವಾಗ ವಿಸ್ತರಿಸುವಂತಹ ಗುಣ ಹೆಚ್ಚಾಗ್ತದೋ ಆವಾಗ ಅವರಲ್ಲಿ ಸೃಜನಶೀಲತೆ ಅನ್ನುವಂಥದ್ದು ಹುಟ್ಕೊಳ್ಳೋದಕ್ಕೆ ಶುರುವಾಗ್ತದೆ. ಹಿಂಜರಿಕೆ ಮತ್ತು ಅಂಜಿಕೆಯಿಂದ ದೂರ ಸರಿಯುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ಹಲವಾರು ಸೃಜನಾತ್ಮಕ ವ್ಯಕ್ತಿಗಳು ತಾನು ಮಾಡಿರುವಂಥದ್ದು ನೋಡಿ ಸಮಾಜ ಏನಾದರೂ ಅನ್ಬಹುದು, ಜನ ಏನಾದರೂ ಅನ್ಬಹುದು, ಅಥವಾ ತನ್ನ ಗೆಳೆಯರ ಬಳಗ ನೋಡಿ ನಗುತ್ತಾರೆ, ಶಿಕ್ಷಕರು ಅಸಹ್ಯ ಮಾಡ್ತಾರೆ. ಇಂತಹ ಗುಣಗಳಿಂದ, ಕೀಳರಿಮೆಯಿಂದ ಹಿಂದೆ ಸರಿದು ಅಲ್ಲಿ ತಮ್ಮಲ್ಲಿರುವಂತಹ ಅತ್ಯುನ್ನತವಾಗಿರುವಂತಹ ಸಾಮರ್ಥ್ಯವನ್ನು ಹಿಸುಕಿಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕೆ ಹಿಂಜರಿಕೆಗೆ, ಯಾವುದಾದ್ರೂ ವಿದ್ಯಾರ್ಥಿ ಹಿಂಜರಿತಾ ಇದ್ದಾನೆ ಅನ್ನೋದು ಕಂಡು ಬಂತು ಅಂತಂದರೆ ಅವನ ಹಿಂಜರಿಕೆಯನ್ನು ಗುರುತಿಸಿ, ಯಾಕೆ ಅನಿಸ್ತಾ ಇದ್ದಾನೆ, ಯಾಕೆ ಭಯ ಪಡ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಂಡು ಅವನು ಹಿಂಜರಿಕೆಗೆ ಅವಕಾಶ ಮಾಡಿಕೊಡದೆ ಅದನ್ನು ಮೆಟ್ಟಿ ಮುಂದೆ ಬರುವಂತಹ ಗುಣವನ್ನು, ಸಾಮರ್ಥ್ಯವನ್ನು ಅವನಲ್ಲಿ ಬೆಳೆಸಬೇಕು. ಆಮೇಲೆ ಆತ್ಮವಿಶ್ವಾಸ. ಸೃಜನಶೀಲತೆ ಅನ್ನೋದೇ ಆತ್ಮವಿಶ್ವಾಸದ ಮೇಲೆ ನಿಂತಿದೆ. ಯಾವ ವಿದ್ಯಾರ್ಥಿಯ ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ತೀವೋ ಆ ವಿದ್ಯಾರ್ಥಿ ಏನಾಗ್ತಾನೆ ಅಂತಂದರೆ ಖಂಡಿತವಾಗಿಯೂ ಸೃಜನಶೀಲ ವ್ಯಕ್ತಿ ಆಗ್ತಾನೆ. ಶಾಲೆಯಲ್ಲಿ ಶಿಕ್ಷಕರು, ಮನೆಯಲ್ಲಿ ಪಾಲಕರು ಮಕ್ಕಳ ಆತ್ಮವಿಶ್ವಾಸವನ್ನು ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು. ಅದು ತಾನಾಗಿಯೇ ಸೃಜನಶೀಲತೆಯ ಮೇಲೆ ಪ್ರಭಾವವನ್ನು ಬೀರ್ತದೆ, ಅದು ಅದನ್ನು ಪೋಷಿಸುವಂತಹ ಕೆಲಸವನ್ನು ಮಾಡ್ತದೆ. ನೆಕ್ಸ್ಟ್, ಅಭಿಪ್ರೇರಣೆ. ಶಿಕ್ಷಕರಾಗಿರ್ಬೋದು ಅಥವಾ ಪಾಲಕರಾಗಿರ್ಬೋದು, ಆಸಕ್ತಿಗಳು, ವಿದ್ಯಾರ್ಥಿಯ ಮನೋಧೋರಣೆಗಳು, ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ವಿದ್ಯಾರ್ಥಿಯ ಹವ್ಯಾಸಗಳೇನದವ ಅನ್ನೋದನ್ನು ತಿಳ್ಕೊಂಡು ಯಾವುದರಲ್ಲಿ ವ್ಯಕ್ತಿ ಮುಂದಿದಾನೋ ಅದನ್ನು ಪೋಷಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಪ್ರೇರಣೆಯನ್ನು ಕೊಡಬೇಕು, ಅದರಲ್ಲಿಯೇ ಅವನು ಮುಂದುವರಿಯಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ಬೇಕು. ಅದನ್ನು ಬಿಟ್ಟುಕೊಟ್ಟು ಸಾಮಾನ್ಯವಾಗಿ ಪಾಲಕರೆಲ್ಲ ಏನು ಮಾಡ್ತಾರೆ ಮಕ್ಕಳ ಮೇಲೆ ಅಂತಂದರೆ ತಮ್ಮ ಒಂದು ಭಾರವನ್ನು ಮಕ್ಕಳ ಮೇಲೆ ಹೇರ್ತಾರೆ. ಉದಾಹರಣೆಗಾಗಿ ತಾವೇನೋ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ರು, ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ರು, ಆಗಲಿಲ್ಲ, ನಮಗಾಗಿಲ್ಲ, ಮಕ್ಕಳಾದರೂ ಆಗಲಿ ಅಂಥೇಳಿ ನೀನು ಇದನ್ನೇ ಆಗಬೇಕು, ಹೀಗೇ ಇರಬೇಕು, ಹೀಗೇ ಬೆಳಿಬೇಕು, ಇದನ್ನೇ ಕಲಿಬೇಕು ಅಂಥೇಳಿ ಒತ್ತಾಯವನ್ನು ಹೇರ್ತಾರಲ್ಲ, ಅದರ ಮೂಲಕವಾಗಿ ಆ ವ್ಯಕ್ತಿ ಏನಾಗ್ತಾನೆ ಅಂತಂದರೆ ತನ್ನ ಆಸಕ್ತಿಗಳನ್ನು ಬಿಟ್ಟು ಪಾಲಕರ ಆಸಕ್ತಿಗಳ ಬೆನ್ನು ಹತ್ತದಾಗ ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಕ್ತಿ ಯಾವುದರಲ್ಲಿ ಶ್ರೇಷ್ಠತೆಯನ್ನು ಹೊಂದಿದಾನೋ, ಯಾವ ಗುಣಗಳು ಅವನಲ್ಲಿದ್ದಾವೋ ಅದನ್ನೇ ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅಂದಾಗ ಮಾತ್ರ ಅವನು ಸೃಜನಾತ್ಮಕ ವ್ಯಕ್ತಿ ಆಗ್ತಾನೆ. ಆಮೇಲೆ ಸಮುದಾಯದ ಸೃಜನಶೀಲ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಳ್ಳುವುದು. ಸೃಜನಶೀಲ ಸಂಪನ್ಮೂಲಗಳು ಸಮುದಾಯದಲ್ಲಿರ್ತವೆ, ಹಾಂ, ಸಮುದಾಯದಲ್ಲಿರುವಂತಹ ಹಲವಾರು ಚಟುವಟಿಕೆಗಳ ಕೇಂದ್ರಗಳಿಗೆ ಭೇಟಿ ಕೊಡಬೇಕು, ವಿದ್ಯಾರ್ಥಿಗಳನ್ನು ಕರ್ಕೊಂಡು ಅಲ್ಲಿಗೆ ಹೋಗಬೇಕು. ಅಂದರೆ ಸೃಜನಶೀಲ ವ್ಯಕ್ತಿಗಳು ಯಾರಾದರೂ ಇದ್ದರು ಅಂದರೆ, ಮಹಾನ್ ಮಹಾನ್ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ಅವ್ರಿಗೆ ಭೇಟಿ ಮಾಡಿಸ್ಬೇಕು. ಕಲಾವಿದರಿದ್ದರು ಅಂದರೆ, ವಿಜ್ಞಾನಿಗಳಿದ್ದರು ಅಂದರೆ ಅವ್ರಿಗೆ ಭೇಟಿ ಮಾಡಿಸಿ ಅವರಿಂದ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಕಲೆ ಹಾಕೊಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಮಕ್ಕಳ ಸೃಜನಾತ್ಮಕ ಅಭಿವ್ಯಕ್ತಿ ಹೊರಗೆ ಬರಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಆದರ್ಶಗಳು ಅವ್ರ ಮುಂದೆ ಇಡಬೇಕು. ಆ ಆದರ್ಶಗಳನ್ನು ನೋಡಿದಾಗ, ಆದರ್ಶಾತ್ಮಕ ವ್ಯಕ್ತಿಗಳನ್ನು ನೋಡಿದಾಗ, ಸೃಜನಾತ್ಮಕ ವ್ಯಕ್ತಿಗಳನ್ನು ನೋಡಿದಾಗ, ಅತ್ಯಂತ ಕೆಳಮಟ್ಟದಿಂದ ಮುಂದೆ ಬಂದಿರುವಂತಹ ವ್ಯಕ್ತಿಗಳನ್ನು ನೋಡಿದಾಗ ಅವರ ಮನಸ್ಸು ಕೂಡ ಪರಿವರ್ತನೆಯಾಗಿ ನಾನು ಕೂಡ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಗುಣ ವಿದ್ಯಾರ್ಥಿಗಳಲ್ಲಿ ಬರ್ತದೆ. ಆವಾಗ ಅವರೂ ಕೂಡ ಸೃಜನಾತ್ಮಕ ವ್ಯಕ್ತಿಗಳಾಗಿ ಮುಂದುವರಿತಾರೆ. ಆಮೇಲೆ ಸೃಜನಾತ್ಮಕತೆಗೆ ಕೆಲವೊಂದಿಷ್ಟು ಅಡೆತಡೆಗಳಿರ್ತವೆ, ಆ ಅಡೆತಡೆಗಳನ್ನು ಕೂಡ
ಬಗೆಹರಿಸಿದಾಗ ಮಾತ್ರ ಸೃಜನಾತ್ಮಕತೆ ಅನ್ನೋದು ಹೊರಗೆ ಬರ್ತದೆ. ಯಾಕಂತಂದರೆ ಕೆಲವೊಂದು ಸಂದರ್ಭದಲ್ಲಿ ತಪ್ಪಾಗಿರುವಂತಹ ಬೋಧನಾ ವಿಧಾನಗಳು, ಬೋಧನೆಯಲ್ಲಿ ಕೆಲವೊಂದಿಷ್ಟು ಶಿಕ್ಷಕರು, ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಶಿಕ್ಷಕರು ತಪ್ಪು ಬೋಧನೆಯನ್ನು ಮಾಡ್ತಾ ಹೋದರು ಅಂತಂದರೆ ಅದು ವಿದ್ಯಾರ್ಥಿಗಳ ಮೇಲೆ ಕೆಟ್ಟದಾಗಿರುವಂತಹ ಪ್ರಭಾವವನ್ನು ಬೀರ್ತದೆ. ಆಮೇಲೆ ಯಾಂತ್ರಿಕ ಮತ್ತು ಸಂಕುಚಿತ ಕೆಲಸಗಳು, ಯಾಂತ್ರಿಕವಾಗಿರುವಂತಹ ಕೆಲಸಗಳು, ಯಂತ್ರ ರೀತಿಯಲ್ಲಿ ಮಾಡೋದು, ಅದನ್ನು ಅರ್ಥೈಸಿಕೊಂಡು ಮಾಡೋದಲ್ಲ, ಸುಮ್ಮನೆ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಹೋಮ್ವರ್ಕ್ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳು ಹೋಮ್ವರ್ಕ್ ಹ್ಯಾಂಗೆ ಮಾಡ್ತಾರೆ ಅಂತಂದರೆ ಬೇರೆಯವ್ರು ಮಾಡಿರುವಂಥ ಒಂದು ಕಾಪಿ ರೈಟಿಂಗ್ ಬುಕ್ ತೊಗೋತಾರೆ, ಮುಂದಿಟ್ಕೋತಾರೆ, ಅದನ್ನು ನೋಡಿಕೊಂಡು ಟಿ ವಿ ನೋಡ್ತಾ ನೋಡ್ತಾ ಬರಿತಾ ಹೋಗ್ತಾರೆ. ಅವರು ಏನು ತಪ್ಪು ಮಾಡಿರ್ತಾರೆ ಆ ಎಲ್ಲ ತಪ್ಪುಗಳನ್ನು ಇವರು ಮಾಡ್ತಾರೆ. ಈ ರೀತಿಯಾಗಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರೆ ಆ ವ್ಯಕ್ತಿ ಮುಂದೆ ಬರೋದಿಲ್ಲ. ಅವನಿಗೆ ಇವೇನು ಅಡೆತಡೆಗಳದಾವ ಅನ್ನುವಂಥದ್ದನ್ನು ಶಿಕ್ಷಕರು ತಿಳ್ಕೋಬೇಕು. ಆಮೇಲೆ ಶಿಕ್ಷಕರು, ಯಥಾ ಶಿಕ್ಷಕ ತಥಾ ವಿದ್ಯಾರ್ಥಿ, ಯಥಾ ರಾಜ ತಥಾ ಪ್ರಜೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಯಥಾ ಶಿಕ್ಷಕ ತಥಾ ವಿದ್ಯಾರ್ಥಿ ಅಂತ ಕೂಡ ಹೇಳ್ತೀವಿ. ವಿದ್ಯಾರ್ಥಿಗಳು, ಅದರಲ್ಲಿಯೂ ಪ್ರೈಮರಿ ಮತ್ತು ಹೈಸ್ಕೂಲ್ ಲೆವೆಲಲ್ಲಿ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಶಿಕ್ಷಕರನ್ನು ಅನುಕರಣೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಶಿಕ್ಷಕರು ಯಾವತ್ತೂ ಹೊಸ ಹೊಸದನ್ನು ಸೃಷ್ಟಿಸುವಂತಹ ಗುಣವನ್ನು ಬೆಳೆಸ್ಕೊಂಡ್ರು ಅಂತಂದರೆ ವಿದ್ಯಾರ್ಥಿಗಳು ಕೂಡ ಸಹಜವಾಗಿ ಅಂತಹ ಗುಣಗಳನ್ನು ಬೆಳೆಸ್ಕೋತಾರೆ. ಆವಾಗ ಅವರಲ್ಲಿರುವಂತಹ ಸೃಜನಾತ್ಮಕತೆಯ ಅಡೆತಡೆಗಳು ದೂರ ಆಗ್ತವೆ. ಆಮೇಲೆ ಪಠ್ಯಕ್ರಮವನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವುದು, ಪಠ್ಯಕ್ರಮ ಕೂಡ ವ್ಯಕ್ತಿಯ ಸೃಜನಾತ್ಮಕ ಬೆಳೆಸುವಲ್ಲಿ ಸಹಾಯವನ್ನು ಮಾಡಬೇಕು. ಸುಮ್ಮನೆ ಯಾವುದಾದ್ರೂ ವಿಷಯವನ್ನು ತೆಗೆದುಕೊಂಡು ಆ ವಿಷಯದ ಮೇಲೆ ಪಾಠ, ಸುಮ್ಮನೆ ಯಾವುದಾದ್ರೂ, ಈಗ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ಪಠ್ಯಕ್ರಮ ರಚನಾ ಸಮಿತಿ ಅಂತ ಇರ್ತದೆ, ಅದು ಸರಿಯಾಗಿರುವಂತಹ ಪಠ್ಯಕ್ರಮವನ್ನೇ ಬಿಡುಗಡೆ ಮಾಡ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದಿಷ್ಟು ರಾಜಕೀಯಗಳು ನಡೀತವೆ. ಆ ರಾಜಕೀಯಗಳ ಪ್ರಭಾವದಿಂದ ಯಾವುದೋ ಒಬ್ಬ ವ್ಯಕ್ತಿಯ ಬರೆದಿರುವಂತಹ ಸಾಹಿತ್ಯವನ್ನು, ಕಥೆಯನ್ನು, ಇವುಗಳನ್ನು ಸಿಲೆಬಸ್ನಲ್ಲಿ ಅಳವಡಿಸಲಾಗ್ತದೆ. ಸಾಮಾನ್ಯವಾಗಿ ಈಗ ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲಿ, ಹಿಂದಿ, ಇಂಗ್ಲೀಷ್, ಈ ರೀತಿಯಾಗಿರುವಂತಹದ್ರಲ್ಲಿ ಯಾರೋ ಬರೆದಿರುವಂತಹ ಸಾಹಿತ್ಯಗಳ ಅಳವಡಿಕೆ ಆಗ್ತದೆ. ಆ ಸಾಹಿತ್ಯಗಳಲ್ಲಿ ಏನೋ ಇರೋದಿಲ್ಲ, ಅದು ರಾಜಕೀಯ ಪ್ರಭಾವದಿಂದ ಅಲ್ಲಿ ಸೇರ್ಪಡೆಯಾಗಿರ್ತದೆ. ಅದು ವಿದ್ಯಾರ್ಥಿಗಳಿಗೆ ಬೇಕೋ ಬೇಡೋ ಅನ್ನುವುದರ ಅರ್ಥೈಸುವಿಕೆನೇ ಅದರಲ್ಲಿ ಇರೋದಿಲ್ಲ. ಕೆಲವೊಂದ್ಸಲ ಬೇಕಾಗದೇ ಇರುವಂತಹ ವಿಷಯವೂ ಕೂಡ ಅದರಲ್ಲಿ ಇರ್ತದೆ. ಅಂಥವುಗಳ ಅಳವಡಿಕೆ ಪಠ್ಯಕ್ರಮದಲ್ಲಿ ಆಯಿತು ಅಂತಂದರೆ ಅದು ಸೃಜನಶೀಲತೆಯನ್ನು ಹಿಮ್ಮೆಟ್ಟಿಸ್ತದೆ. ಅದಕ್ಕೆ ಪಠ್ಯಕ್ರಮವೂ ಕೂಡ ಸೃಜನಶೀಲವಾಗಿರುವಂಥದ್ದು ಅಥವಾ ಕ್ರಮಬದ್ಧವಾಗಿರುವಂತಹ ಪಠ್ಯಕ್ರಮ ಇರಬೇಕು. ಇವೆಲ್ಲವುಗಳ ಜೊತೆಗೆ ವಿಶೇಷ ತಂತ್ರಗಳು ಇನ್ಯಾವೂ ಇದ್ದರೆ ಅವುಗಳನ್ನು ಕೂಡ, ಅಂದರೆ ವಿಸ್ತೃತಗೊಳಿಸುವಿಕೆ, ಬೋಧನಾ ಮಾದರಿಗಳನ್ನು, ಅಂದರೆ ಸಂದರ್ಭಕ್ಕನುಸಾರವಾಗಿರುವಂಥ ಬೋಧನಾ ಮಾದರಿಗಳನ್ನು ಅಳವಡಿಸುವುದು, ಆಟದ ಪದ್ಧತಿ, ಆಟದ ಮೂಲಕ ಪಾಠ, ಅವುಗಳನ್ನು ಪಾಠದಲ್ಲಿ ಬಳಸುವಂಥದ್ದು, ಪಾಠದಲ್ಲಿ ಸಮಸ್ಯಾ ಪರಿಹಾರ ಪದ್ಧತಿಯನ್ನು ಒದಗಿಸುವುದು, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದು, ಆಶುಭಾಷಣ ಸ್ಪರ್ಧೆಗಳನ್ನು ಇಟ್ಕೊಳ್ಳುವುದು, ಈ ಎಲ್ಲವುಗಳ ಮೂಲಕವಾಗಿ ಮಕ್ಕಳಲ್ಲಿರುವಂತಹ ಸೃಜನಾತ್ಮಕತೆಯನ್ನು ಪೋಷಿಸಿ ಬೆಳೆಸಿ ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ತಾವೂ ಕೂಡ ಸೃಜನಶೀಲ ವ್ಯಕ್ತಿಗಳಾಗಲಿ, ತಮ್ಮಲ್ಲಿರುವಂತಹ ಸೃಜನಶೀಲತೆಯನ್ನು ಪೋಷಿಸುವಂತಹ ಕೆಲಸಗಳಾಗಲಿ ತಾವು ಕೂಡ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ರಿ. ಧನ್ಯವಾದಗಳು.